ಕೊಲೆ ಪ್ರಕರಣದಲ್ಲಿ ಬಂದಿ ದರ್ಶನ್ ಅವ್ರನ್ನ ಕಾಪಾಡೋಕೆ ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಬಹಳಷ್ಟು ಪ್ರಯತ್ನ ಮಾಡಿರೋದು ಇದೀಗ ಚರ್ಚೆಯಾಗ್ತದೆ ನೂರ ಇಪ್ಪತ್ತೆಂಟಕ್ಕೂ ಅಧಿಕ ಬಾರಿ ಆ ಸಚಿವರು ಪೊಲೀಸರಿಗೆ ಕರೆ ಮಾಡಿದ್ದಾರೆ ಎನ್ನಲಾಗ್ತದೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡಿ ದರ್ಶನ್ ಬಿಡುಗಡೆಗಾಗಿ ಸಚಿವರಿಂದ ನೂರ ಇಪ್ಪತ್ತೆಂಟು ಬಾರಿ ಕರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಅಂಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏನ್ ಆರೋಪಿಯಾಗಿ ಪವಿತ್ರ ಗೌಡ ಅವರನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಇದರ ಬೆನ್ನಲ್ಲೇ ಕೊಲೆ ಕೇಸ್ನಿಂದ ಬಚಾವ್ ಮಾಡಲು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಪೊಲೀಸ್ ತನಿಖಾಧಿಕಾರಿಗಳಿಗೆ ನೂರ ಇಪ್ಪತ್ತೆಂಟು ಬಾರಿ ಕರೆ ಮಾಡಿರೋದು ಬೆಳಕಿಗೆ ಬಂದಿದೆ ಇಡೀ ರಾಜ್ಯದಾದ್ಯಂತ ತೀವ್ರವಾಗಿ ಚರ್ಚೆಯಾಗ್ತಿರುವಂತಹ ದರ್ಶನ್ ಕೊಲೆ ಕೇಸ್ನಲ್ಲಿ ಪೊಲೀಸರು ಬಂಧಿಸಿದ ಪ್ರಕರಣವನ್ನು ಮುಚ್ಚಿ ಹಾಕಲು ಸ್ವತಃ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರೇ ಮುಂದಾಗ್ತಾ ಇದ್ದಾರೆ ನಟ ದರ್ಶನ್ ಆತನ ಎರಡನೇ ಪತ್ನಿ ಪವಿತ್ರ ಗೌಡ ಹಾಗೂ ಹದಿನೈದು ಜನ ಸಹಚರರು ಸೇರಿ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ್ದಾರೆ ಈ ಕೃತ್ಯ ಅತ್ಯಂತ ಅಮಾನವೀಯವಾದದ್ದು ಇದನ್ನ ರಾಜ್ಯದ ಅತ್ಯಂತ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ ದರ್ಶನ್ ಬಚಾವ್ ಮಾಡಲು ಪ್ರಭಾವಿ ರಾಜಕಾರಣಿಗಳು ಶತಾಯ ಗತಾಯ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ದರ್ಶನ್ ರಕ್ಷಿಸಲು ಪೊಲೀಸರ ಮೇಲೆ ರಾಜಕಾರಣಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ ಇಬ್ಬರು ಕಾಂಗ್ರೆಸ್ನ ಸಚಿವರು ಒಬ್ಬ ಬಿಜೆಪಿ ರಾಜಕಾರಣಿಯನ್ನ ಭೇಟಿಯಾಗಿರುವಂತಹ ನಟ ದರ್ಶನ್ ಪರ ಬೆಂಬಲಿಗರು ಕೂಡಲೇ ದರ್ಶನ್ ಹೊರಗೆ ಕರೆತಂದು ಹಾಗೂ ಮರ್ಡರ್ ಕೇಸ್ನಿಂದ ಮುಕ್ತಗೊಳಿಸುವಂತೆ ಒತ್ತಡ ಕೂಡ ಹಾಕ್ತಾ ಇದ್ದಾರೆ ಈ ಹಿನ್ನೆಲೆ ಒಬ್ಬ ಸಚಿವ ಸೇರಿದಂತೆ ಮೂವರು ರಾಜಕಾರಣಿಗಳಿಂದ ಪೊಲೀಸರ ಮೇಲೆ ಶತ ಪ್ರಯತ್ನ ಮಾಡಲಾಗ್ತಾ ಇದೆ ತನಿಖೆಯಲ್ಲಿರುವಂತಹ ಅಧಿಕಾರಿಗಳ ಮೇಲೂ ಕೂಡ ರಾಜಕಾರಣಿಗಳು ಒತ್ತಡವನ್ನು ಹಾಕಲಾಗಿದ್ದು ಪೊಲೀಸರು ಮಾತ್ರ ಕರೆಯನ್ನ ಸ್ವೀಕಾರ ಮಾಡದೆ ತನಿಖೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ತನಿಖಾ ಪೊಲೀಸ್ ಅಧಿಕಾರಿಗಳಿಗೆ ನೂರ ಇಪ್ಪತ್ತೆಂಟು ಬಾರಿ ಕರೆ ಮಾಡಿದರೂ ಕೂಡ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಅದೇ ಕೇಸ್ನಲ್ಲಿದ್ದಂತಹ ಮತ್ತೊಬ್ಬ ಅಧಿಕಾರಿಗಳಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಆಗ ನಾನು ರಾತ್ರಿ ವೇಳೆ ನಟ ದರ್ಶನ್ ಭೇಟಿ ಮಾಡಲು ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಪ್ರಭಾವಿ ರಾಜಕಾರಣಿ ಹೇಳಿದ್ದಾರೆ ನಿನ್ನೆವರೆಗೂ ದರ್ಶನ್ ಬಚಾವ್ ಮಾಡಲು ಇನ್ನೆಲ್ಲದ ಪ್ರಯತ್ನ ಮಾಡಿರುವಂತಹ ರಾಜಕಾರಣಿ ಈಗ ದರ್ಶನ್ ಭೇಟಿಯಾಗಲು ಅವಕಾಶ ಕೊಡಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರಿಗೆ ಬೆದರಿಕೆ ಹಾಕ್ತಾ ಇರುವುದು ತಿಳಿದು ಬಂದಿದೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ತನಿಖಾಧಿಕಾರಿಗಳನ್ನ ಬದಲಾವಣೆ ಕೂಡ ಮಾಡಲಾಗಿದೆ ಕೇಸ್ ಪ್ರಾರಂಭದಿಂದ ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರು ತನಿಖಾಧಿಕಾರಿಯಾಗಿದ್ದರು ಆದರೆ ಗಿರೀಶ್ ನಾಯ್ಕ್ ಅವರ ಬದಲಿಗೆ ಇಂದಿನಿಂದ ಎಸಿಪಿ ಚಂದನ್ ತನಿಖಾಧಿಕಾರಿಯಾಗಿ ನೇಮಕವಾಗ್ತಾ ಇದ್ದಾರೆ ಮುಂದೆ ಎಸಿಪಿ ಚಂದನ್ ಅವರ ಸೂಚನೆಯಲ್ಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ ಮುಂದೆ ಸಾಗಲಿದೆ